ಆಗುದಿಲ್ಲ ಸ್ವಾಮಿ, ತಮ್ಮ ಮನೆಗೆ ಹೋಗಬೇಕು ಅಂತ ನನ್ನವರಲ್ಲಿ ಹೋಗಿ ನಾನು ಕೇಳಿದೆ. ಹೋಗಿ ಸ್ವಾಮಿ, ಒಂದು ಎರಡು ಮೂರು ದಿನದ ಮಟ್ಟಿಗೆ ತವರಿಗೆ ಹೋಗಿ ಬರುವುದಾ ಅಂತ ಕೊಟ್ಟರೆ ಎಂತದ್ದು ಕೊಡುವುದು? ನನ್ನ ಮಾತೆ ಮುಗಿಲಿಲ್ಲ ಸ್ವಾಮಿ, ಅವರ ನೋಡ್ತಾ ಇದ್ದೇನೆ, ಕಣ್ಣೆನ್ನುವುದು ಕೆಂಡ ದುಂಡೆಗಳ ಹಾಗಾಯಿತು. ಏನೇ ನೀನು ನಿನ್ನೆ ತಂದು ತವರ ಮನೆ ಹೋಗ್ತಾ ಮದುವೆಯಾಗಿ ಬಂದದ್ದು ನಾನು ತವರ ಮನೆ ಕಳಿಸುವುದಕ್ಕ ನಾನು ಏನು ಕೇಳಿದೆ? ಒಂದು 25 ಸೀರೆ ಬೇಕು, ಒಂದಿಷ್ಟು ಬಂಗಾರ ಬೇಕು ಅಂತ ಕೇಳಿದ್ನ. ತವರಿಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ವಿ. ಸ್ವಾಮಿ, ನಿಮ್ಮಲ್ಲಿ ಕೇಳುವುದು, ನಾನು ಹೆಂಡತಿಯಾದವಳು ತವರ ಮನೆಗೆ ಹೋಗ್ತೇನೆ ಅಂತ ಹೇಳಿದಾಗ ಕಂಡನಿಗೆ ಕೋಪ ಬರುವುದು ಯಾಕೆ? ನಿಮ್ಮಲ್ಲಿ ಕೇಳಿ ಏನ್ ಪ್ರಯೋಜನ? ನೀವು ಪಕ್ಕದವರಲ್ಲಿ ಕೇಳಬೇಕಾಗ್ತದೆ. ಹಾಗೆ ಕಾಡಿ ಬೇಡಿದಾಗ ಆದಿತ್ತು ಹೋಗಿ ಬಾ ಅಂತ ಹೇಳಿದ್ರು. ಯಾಕೆ ನನ್ನನ್ನು ಕಳುಹಿಸಿ ಕೊಡುವುದಿಲ್ಲ? ಕೃಷ್ಣನ ಭಯ ಅವರಿಗೆ, ಕೃಷ್ಣನನ್ನು ಯಾರೇ ನೋಡಿದ್ರು ಅವನ ವಶವರ್ತಿಗಳಾಗ್ತಾರೆ ಅಂತ. ಮೊದಲು ನನ್ನನ್ನು ಮದುವೆ ಮಾಡಿಸಿ ಕೊಡುವಾಗಲೇ ತೀರ್ಮಾನವನ್ನು ಮಾಡಿದ್ದಾರಂತೆ. ಕೆಟ್ಟ ಕೃಷ್ಣನ ಕಣ್ಣ ದೃಷ್ಟಿಗೆ ವಿದ್ಯೆಯಾದರೆ ಮನೆಯ ಮೆಟ್ಟಲು ಹೊತ್ತಗೊಡೇನೋ ಎನ್ನುವುದಾಗಿ ಆ ತೀರ್ಮಾನದ ಮೂಲಕವಾಗಿ ನನ್ನನ್ನು ಮದುವೆ ಮಾಡಿಸಿ ಕೊಟ್ಟದ್ದು. ಹಾಗೆ ಕಾಣೆ ಬೇಡಿ ತವರಿಗೆ ಬಂದೆ ಸ್ವಾಮಿ. ಮೊನ್ನೆ ರಾತ್ರಿ ಬಂದದ್ದು, ಅವತ್ತು ಬಂದದ್ದು ನೋಡ್ಬೇಕಿತ್ತು ರಾತ್ರಿ. ನನಗೆ ಈಗ ಹಗಲಿನಲ್ಲಿ ಯೋಚನೆ ಮಾಡುವುದು, ಹಗಲು ತಿರುಗಾಟಕ್ಕಿಂತ ರಾತ್ರಿಯೇ ಒಳ್ಳೆಯದು. ಏನೇ ಇರಲಿ, ಮೂರು ದಿವಸ ಆಯ್ತು, ಒಂದು ಮತ್ತೆ ಬೇಸರ ಆಗುದಕ್ಕೆ ಪ್ರಾರಂಭ ಆಯ್ತು. ಅಮ್ಮನಲ್ಲಿ ಕೇಳಿದ್ರೆ ಸ್ವಲ್ಪ ಸುತ್ತಾಡಿ ಬರ್ತೇನೆ ಅಂತ ಅಮ್ಮ ಹೇಳುದು. ಅದನ್ನ ಬೇಡ ಮಗ, ಎಲ್ಲಿಯಾದ್ರೂ ಅಮ್ಮ ನೋಡ್ತಾನೆ, ಅವ ನೋಡಿದ್ರೆ ಸುಮ್ಮನೆ ಬಿಡುವುದಿಲ್ಲ. ಏನು ಅಂತ, ನನ್ನಂತವರು ಕೃಷ್ಣನಿಗೆ ಇದುವರೆಗೆ ಸಿಗಲಿಲ್ಲ. ಅವ ಸಿಕ್ಕಿದ್ರೆ ಅವನಿಗೆ ಒಂದು ಪಾಠ ಕಲಿಸಬೇಕೆನ್ನುವಂತ ಉದ್ದೇಶವನ್ನೇ ಇಳಿಸಿಕೊಂಡು ಹೊರಟವಳು ನಾನು. ಒಬ್ಬಳೆ ಹೋಗುವುದಲ್ಲ, ನನ್ನ ಹಳೆ ನಾನೇನು ಸಂತೋಷವಾಗಿದ್ದೇನೆ. ನೀನು ಆಗ್ಲಿಲ್ಲ, ಎಮ್ಮೆ ಇಲ್ಲ, ಕೆಳಗು ಇಲ್ಲ, ಏನು ಕೊರಳಲ್ಲಿ ಮಾಂಗಲ್ಯ ಇಲ್ಲ, ಬೆರಳಲ್ಲಿ ಉಂಗುರ ಇಲ್ಲ ಅಂತ ಹೇಳಿದ್ವಿ. ಹೌದು, ಆಗ್ಲಿಲ್ವಾ? ಬೇಡಪ್ಪ ಬೇಡ, ಮದುವೆ ಆಗುದೇ ಬೇಡ. ಅದ್ಯಾಕೆ? ನಿನ್ನನ್ನು ನೋಡಿಯೇ ಸಾಕಾಗಿದೆ, ಮದುವೆ ಆದ ಬಳಿಕ ಅರ್ಧ ಸ್ವಾತಂತ್ರ್ಯ ಕಳ್ಕೊಂಡ ಹಾಗೆ. ಸ್ವಲ್ಪ ಸುಮ್ಮತಿಯ ನೀನು, ಏನು ಸುಖವೋ ಕಷ್ಟವೋ ಮದುವೆ ಆಗ್ಬೇಕು. ಅದರಲ್ಲಿಯೂ ಹೆಣ್ಣು ಮಕ್ಕಳಿಗೆ ಆ ವಯಸ್ಸಿನಲ್ಲಿ ಆಗ್ಬೇಕು. ಆಗಲ್ಲ, ನಾನು ಆವತ್ತು ಮದುವೆಗೆ ಹೋಗುವಾಗಲೂ ಹೀಗೆ ಇದ್ದೆ. ನೀನು ಕೆಲವು ವರ್ಷದಿಂದ ಹಿಂದೆಯೂ ನಾನು ಇದನ್ನೇ ಕೇಳಿದ್ದು. ಆಯ್ತು, ಹೆಚ್ಚಿಗೆ ಆಗ್ಲಿಲ್ಲ, ಅದಕ್ಕೆ ಹೇಳಿ ಒಂದು ವ್ಯವಸ್ಥೆ ಮಾಡೋಣ. ಸ್ವಲ್ಪ ಸುತ್ತಾಡಿ ಬರ್ಬೇಕಂತ ಮನಸ್ಸು ಮಾಡಿದ್ದೇನೆ. ಹೌದಾ? ಮತ್ತೆ ನೀನು? ನಾನು ಬರೋದೇ ಇಲ್ಲ. ಮೊದಲು ನಾನು ಎಲ್ಲಿಗಾದ್ರೂ ಹೊರಟ್ರು ಸಾಕು, ನಾನು ಕೇಳುವ ಮೊದಲು ನೀವು ಹೊರಟು ಬರುವವರು. ಹೌದು, ಇವತ್ತು ಏನಾಗಿದೆ? ಇನ್ನು ನಾನು ತಿರುಗಾಟಕ್ಕೆ ಬರುವುದೇ ಇಲ್ಲ ಸರ್. ಯಾಕೆ ಅಂತ ಬರುವುದಿಲ್ಲ? ನಾನು ಚಂದ ಅಲ್ವಾ? ಆ ಕೃಷ್ಣ ನೋಡ್ತಾನೆ ನನ್ನನ್ನು. ಅದಿರ್ಲಿ, ಚಂದ ಅಂತ ಹೇಳಿದ್ದು. ಮತ್ತೆ ಎಷ್ಟು ಅಭಿಮಾನಿಗಳು ಇದ್ದಾರೆ ನನ್ನ ಚಂದಕ್ಕೆ. ಆಯ್ತು ಬಿಡು. ಏನು ಏನೇ ನಿಮಗೆಲ್ಲ ಏನಾಗಿದೆ ಅಂತ? ಕೃಷ್ಣನಿದ್ದಾನೆ, ಕೃಷ್ಣನಿದ್ದಾನೆ, ಮನೆ ಒಳಗೆ ಇರ್ತೀರಿ ನೀವು. ಏನು ನಿಮ್ಮ ಮನಸ್ಸಿದ್ರೆ ಎಲ್ಲಿ ಹೋಗುವುದಿಲ್ಲ ನೀವು? ಎಲ್ಲಿಗೂ ಹೋಗುವುದಿಲ್ಲ, ಮನೆಯ ಒಳಗೆ. ಏನು ಮಹಾ ಅಂತ ಕೇಳ್ತೇನೆ ಅವರು. ಏನು ನೋಡು, ಈಗ ಕೃಷ್ಣ ನೋಡ್ತಾನೆ, ಅವನ ವಶವರ್ತಿಗಳಾಗ್ತೇವೆ. ಆ ಭಯ ಬೇಡ. ಈಗ ಹೆಣ್ಣಿನಿಂದ ಗಂಡ ಹಾಳಾಗುವುದ, ಗಂಡಿನಿಂದ ಹೆಣ್ಣು ಹಾಳಾಗುವುದ? ಗಂಡಿನಿಂದಲೇ ಹೆಣ್ಣು ಹಾಳಾಗುವುದು. ಸ್ವಲ್ಪ ಸುಮ್ಮನಿರ್ತೇನೆ ನೀನು. ಏನು ಗಂಡಿನಿಂದ ಹೆಣ್ಣು ಹಾಳಾಗುವುದು? ನಮ್ಮಲ್ಲಿ ಇಂತಿಂತ ಒಳ್ಳೆ ಗಂಡು ಮಕ್ಕಳೆಲ್ಲ ಇದ್ದಾರೆ. ಹೌದಪ್ಪ. ಮತ್ತೆ ಗಂಡಿನಿಂದ ಹೆಣ್ಣು ಹಾಳಾಗುವುದಲ್ಲ, ಹೆಣ್ಣಿನಿಂದಲೇ ಗಂಡ ಹಾಳಾಗುವುದು. ಬೇಕಾದ್ರೆ ಯೋಚನೆ ಮಾಡು. ಪ್ರಾಯಕ್ಕೆ ಬಂದಂತ ಚಂದದ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಎಲ್ಲಿಯಾದ್ರೂ ತಿರುಗಾಟಕ್ಕೆ ಹೋಗಬೇಕು ಅಂತ ಮನಸ್ಸಿದ್ರೆ ಮನೆಯ ಕೋಣೆಗೆ ಹೋಗಿ ಪೆಟ್ಟಿಗೆಯಲ್ಲಿರುವಂತ ಒಂದು 25 ಸೀರೆಯನ್ನು ಹೊರಗೆ ಹಾಕಿ ತಪ್ಪಣದ ಮುಂಭಾಗದಲ್ಲಿ ನಿಂತುಕೊಳ್ಳುವುದು. ಸೀರೆ ಉಟ್ಕೊಂಡು ಸರಿ, ಸೀರೆ ಉಟ್ಕೊಳ್ಳಿಕ್ಕೆ ಬರುದಿಲ್ವೇ? ಹೌದಪ್ಪ. ಈ ಸೀರೆ ಸರಿ ಐತೇನೆ? ಈ ಸೀರೆಗೆ ಹುಪ್ಪಸ ಸರಿ ಆಗ್ತದ, ಹೊಂದಿಕೆ ಆಗ್ತದ ಅಂತ ನೋಡುವುದು. ಹಾಗೆ ಸೀರೆ ಉಟ್ಟುಕೊಂಡಂತ ಈ ಹೆಣ್ಣು ಮಕ್ಕಳು ರಾಜಮಾರ್ಗದಲ್ಲಿ ದಸ ಬಸ ದಸ ಬಸ ಅಂತ ಹೋಗುವುದು ಅಂತ ಶಬ್ದ. ಸರಿ, ಸೀರೆ ಉಟ್ಕೊಳ್ಳಿಕ್ ಬರುದಿಲ್ವಲ್ಲ, ಅದೇ ಸೀರೆ ಉಟ್ಟರೆ ಶಬ್ದ ಬರುವುದಿಲ್ಲ. ಆ ಕಡೆಯಿಂದ ಚಿಗುರು ಮೀಸಿ ಯುವಕ ಈ ಕಡೆ ಬರ್ತಾ ಇರುವುದು. ಈ ಹೆಣ್ಣು ಮಕ್ಕಳ ಹತ್ತಿರದಲ್ಲಿ ಬರುವಾಗ ಆ ಯುವಕನನ್ನು ನೋಡಿದಂತ ಈ ಹೆಣ್ಣು ಮಕ್ಕಳೆಲ್ಲ ಕಿಸಕ್ಕೊಂದು ನಗಾಡುವುದು. ಪಾಪ, ಅವನ ಅವಸ್ಥೆ ನೋಡ್ಬೇಕು. ಅಷ್ಟೊತ್ತಿಗೆ ನಾನು ಧರಿಸಿರುವಂತ ವಸ್ತ್ರ ಎಲ್ಲಿಯಾದ್ರೂ ಅಸ್ತವ್ಯಸ್ತವಾಯ್ತಾ? ಏನಾಯ್ತು ಅಂತ ಆಚೆ ಈಚೆ ಎಲ್ಲ ನೋಡಿಕೊಳ್ಳುವುದು. ಪಾಪ ಅಲ್ವಾ? ಏನೋ ಇರಬಹುದು ಅಂತ ಸ್ವಲ್ಪ ಮುಂದೆ ಹೋಗ್ತಾನೆ. ಮುಂದೆ ಹೋದಂತ ಅವನು ತಿರುಗಿ ನೋಡುವಾಗ ಉಳಿದ ಹೆಣ್ಣು ಮಕ್ಕಳೆಲ್ಲ ಸೇರಿ ಮತ್ತೆ ಅವನನ್ನು ನೋಡಿ ನಗಾಡುವುದು.
ಆಗ ಯೋಚನೆ ಮಾಡ್ತಾನೆ, ಇವರ ಹತ್ತಿರ ಬರುವಾಗಲೂ ನನ್ನ ನೋಡಿ ನಗಾಡಿದ್ರು, ಸ್ವಲ್ಪ ಮುಂದೆ ಬಂದು ತಿರುಗಿ ನೋಡುವಾಗಲೂ ನನ್ನ ನೋಡಿ ನಗಾಡಿದ್ರು. ಓ, ಇದರಲ್ಲಿ ಯಾರೋ ಒಬ್ರು ತಾಗುವ ಲಕ್ಷಣ ಉಂಟು ಅಂತ ತಿರುಗಿ ಬರುವುದು. ಪಾಪದ ಗಂಡು ಮಕ್ಕಳ ಹಾಗೆ ಹೆಣ್ಣಿನಿಂದಲೇ ಗಂಡಾಳಾಗುವುದು. ಪ್ರಾಯಕ್ಕೆ ಬಂದಂತ ಹೆಣ್ಣೊಬ್ಬಳು ಮನೆಯಿಂದ ಹೊರಗೆ ಹೋದಾಗ ಬಂದು ತಾಯಿಯಲ್ಲಿ ಹೇಳುವುದು, ಅಮ್ಮ ಎಲ್ಲಿ ಮಾರ್ಗದಲ್ಲಿ ಹೋಗುವ ಹಾಗಿಲ್ಲ, ಅವನೊಬ್ಬ ಸರಿ ಇಲ್ಲ, ಅವನನ್ನು ನೋಡುವುದು ಕೈಸನ್ನೆ ಮಾಡುವುದು ಕಣ್ಸನ್ನೆ ಮಾಡುವುದು ಸರಿ ಇಲ್ಲ ಅಂತ ತಾಯಿಯಲ್ಲಿ ಬಂದು ಹೇಳುವುದು. ತಾಯಿಯಾದವಳು ಅಷ್ಟೊತ್ತಿಗೆ ಹೇಳುವುದು ಏನು ಗೊತ್ತಾ, ಹೌದ ಮಗ ಅವನನ್ನು ನೋಡಿದ್ನ ಅಪ್ಪನಲ್ಲಿ ಹೇಳಿ ಅವನಿಗೆ ನಾಲ್ಕು ಬಾರಿಸೋಣ. ಏನು ಬಾರಿಸುವುದು, ಏನು ತಪ್ಪ ಅವನದ್ದ? ಈಗ ಹುಡುಗ ಇವಳನ್ನು ನೋಡಿದ್ದಾನೆ ಅಂತ ಗೊತ್ತಾಗುವುದು ಹೇಗೆ ಇವಳಿಗೆ? ಇವಳು ನೋಡಿದ ಕಾರಣ ಇವಳು ಯಾಕೆ ನೋಡ್ಬೇಕು? ತಮ್ಮ ತನ್ನ ತಲೆಗಿರಲು ಅನ್ಯರ ಕಣ್ಣ ದೃಷ್ಟಿಗಳೇನು ಮಾಡ್ತವು, ಏನ್ ಮಾಡುವುದಕ್ಕೂ ಆಗುದಿಲ್ಲ. ಅವನೆಲ್ಲ ನೋಡಿಕೊಂಡು ಹೋಗುದಪ್ಪ, ಎಲ್ಲ ನೋಡಿಕೊಂಡು ಬರುವುದು, ನಮಗೇನು ಯಾರ್ಯಾರು ನೋಡಿದ್ರೆ? ಕೃಷ್ಣ ಬಂದ್ರೆ ಅವನಿಗೆ ಬುದ್ಧಿ ಕಲಿಸಬೇಕನ್ನುವಂತ ಕಾರಣಕ್ಕಾಗಿ ಹೊರಟು ನಿಂತಿದ್ದೇನೆ. ನೀವೇನು ಭಯ ಪಟ್ಕೊಳ್ಳೋದು ಬೇಡವೆ, ನಿಮಗೆ ಭಯ ಆದ್ರೆ ಗಟ್ಟಿಯಾಗಿ ನನ್ನನ್ನು ಹಿಡ್ಕೊಳ್ಳಿ. ನಿನಗೆ ಭಯ ಆಗ್ತದ? ನಿನಗೆ ಬೇಡದಿದ್ದಲ್ಲ ಬೇಗ ಅಂತಾಗ್ತದಲ್ಲ, ಬದುಕಿದೆ ಹಾಗೆ ಹಾಗಲ್ವೆ, ಧೈರ್ಯಕ್ಕೆ ನಾನಿದ್ದೇನೆ ಅಂತ. ಹೌದಾ?
ಭಾಗದಲ್ಲಿ ಅವನನ್ನು ಹೊಗಳಿದ್ರೆ ಸಂತೋಷಗೊಂಡಂತ ರಾಜ ಪಾರಿತೋಷಿಕವಾಗಿ ನಿನಗೆ ಏನಾದ್ರೂ ಕೊಡಬಹುದಿತ್ತು. ಇಲ್ಲಿ ಏನ್ ಪ್ರಯೋಜನ ಉಂಟು? ನಾನು ರಾಜಸ್ಥಾನಕ್ಕೂ ಹೋಗ್ತಿದ್ದೆ, ಅದಲ್ಲ ಮತ್ತೊಂದು ತಾಲೂಕ್ಕೂ ಹೋಗ್ತಿದ್ದೆ, ಅದಲ್ಲಿ ನೀನಿಲ್ಲ. ಚಂದ್ರಾವಳಿ, ನನ್ನ ಹೆಸರು ಗೊತ್ತುಂಟು ನಿನಗೆ? ನಿನ್ನ ಹೆಸರು, ನಿನ್ನ ಜಾತಕವೇ ನನ್ನ ಕೈಯಲ್ಲಿ ಉಂಟು. ನನ್ನ ನಿನ್ನ ಹಿಂದೆ ಮುಂದೆ ಸುತ್ತ ಮುತ್ತ ಆ ಕಡೆ ಈ ಕಡೆ ಎಲ್ಲ ಗೊತ್ತುಂಟು ನನಗೆ. ಮೊದಲು ನೀನು ಹೊಗಳು ಭಟ ಅಂತ ನಾನು ಭಾವಿಸಿಕೊಂಡದ್ದು. ನೀನು ಹೊಗಳು ಭಟನಲ್ಲ, ಮತ್ತೆ ನಿನ್ನ ಉದ್ಯೋಗ ಏನಂತ ನನಗೆ ಗೊತ್ತಾಯ್ತು. ಏನು? ಮನೆ ಮನೆಗೆ ಹೋಗಿ ಅಲ್ಲಿ ಎಷ್ಟು ಮಂದಿ ಇದ್ದಾರೆ, ಗಂಡಸರು ಎಷ್ಟು, ಹೆಂಗಸರೆಷ್ಟು, ಮಕ್ಕಳೆಷ್ಟು, ಹೆಣ್ಮಕ್ಳೆಷ್ಟು, ಗಂಡ್ ಮಕ್ಳೆಷ್ಟು, ಚಿಕ್ಕ ಚಿಕ್ಕ ಮಕ್ಳೆಷ್ಟು ಇದ್ದಾರೆ, ವಯಸ್ಸಾದವರು ಎಷ್ಟು ಮಂದಿ ಇದ್ದಾರೆ, ಈ ವರ್ಷ ಎಷ್ಟು ಮಂದಿಯನ್ನು ಸೇರಿಸುವುದು, ಈ ವರ್ಷ ಎಷ್ಟು ಮಂದಿಯನ್ನು ಇದರಿಂದ ತೆಗೆಯುವುದು, ಈಗ ಮನೆ ಮನೆ ಹೋಗಿ ಲೆಕ್ಕ ತೆಗೆಯುವ ಅಂತ ಹೇಳಿದ್ರು. ಗೊತ್ತಿದ್ದ ಆಯ್ತಾ? ಲೆಕ್ಕ ತೆಗೆಯುವವಳೆ, ಆದ್ರೆ ಎಲ್ಲರ ಲೆಕ್ಕ ತೆಗೆಯುವುದಿಲ್ಲ. ನಾನು ನನಗೆ ಬೇಕಾದವರ ಲೆಕ್ಕ ಸರಿಯಾಗಿ ನನ್ನಲ್ಲಿ ಇರ್ತದೆ. ಓಹೋ, ಹಾಗೆ ಬರೀ ಚಂದ್ರಾವಳಿ. ಹೌದಪ್ಪ, ನಾನು ನಿರೀಕ್ಷೆ ಮಾಡಿದ್ದೆ, ಇದು ಅನಿರೀಕ್ಷಿತ. ಏನು? ಹೌದು, ನಿನ್ನನ್ನು ನೋಡ್ತೇನೆ ಅಂತ. ಸತ್ಯವೇ? ನಂಬುವುದಕ್ಕೆ ಸಾಧ್ಯ ಇಲ್ಲ. ಕಾರಣ ಉಂಟು. ನಿನ್ನ ಬಗ್ಗೆ ನಾನು ಕೇಳಿ ತಿಳಿದ ಮೇಲೆ ಒಂದು ದಿವಸ ಬಿಡು, ಒಂದು ಗಳಿಗೆ ನಿದ್ದೆ ಮಾಡಿಲ್ಲ. ನಿದ್ದೆ ಬರುವುದಿಲ್ಲ ಅಂತ ಯಾಕೆ? ನಿದ್ದೆ ಮಾಡಿ ತುಂಬಾ ದುರ್ಬುದ್ಧಿ ಉಂಟು, ಹಾಗಾಗಿ ನಿದ್ದೆ ಬರುವುದಿಲ್ಲ. ಹಾಗಲ್ಲ, ನಿನ್ನ ಕುರಿತಾಗಿ ನಮ್ಮೊಬ್ಬರು ಹೇಳಿದಂತ ಮಾತನ್ನು ಕಲ್ಪಿಸಿಕೊಂಡಾಗ ನಿನ್ನದ್ದೇ ಆದಂತ ಒಂದು ಆಕೃತಿ ತನ್ನ ಎದುರಿಗೆ ಬಂದು ನಿಂತಂತೆ ವಾಸವಾಗುವುದು. ನಿದ್ದೇನಿ ಹಾಗೆ ಎನ್ನಿಸುವುದು ಅಂತ ಮಾತಾಡಿ ಬಿಡುವ ಅಂತ ಹೇಳು. ಒಮ್ಮೆ ಎತ್ತರ ಮತ್ತೆ ನಿದ್ದೆ ಬರ್ತದ? ಒಮ್ಮೆ ಎಚ್ಚರಿ ಹೇಳಿ ನಿದ್ದೆ ಬರ್ತದ? ಅಲ್ಲ ಬರ್ತದ ಅಂತ ಅನ್ನದ ಪಟ್ಟಲಿಗೆ ಕೈ ಹಾಕ್ಬೇಕು. ಆ ಪಟ್ಟಲಿ ನೀನು ಅನ್ನದ ಪಟ್ಟಲಲ್ಲಿ ಅದು ಬರೀ ನಿನ್ನ ಮುಖ ಮಾತ್ರ ಅನ್ನ ಇಲ್ಲ. ಹಾಗೆ ಚಂದ್ರಾವಳಿಯ ತಿನ್ನುದು ಹೇಗೆ ಮಾತಾಡುವ ಅಂತ ನೋಡಿದ್ರೆ ಅಲ್ಲಿ ಇಲ್ಲ ನೀನು. ಆಯ್ತಾ, ಎಲ್ಲಿ ಹೋದ್ರು, ಕುಳಿತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲಿ ನೋಡಿದ್ರು ಚಂದ್ರಾವಳಿ 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 ಚಂದ್ರಾವಳಿ. ನಮಸ್ಕಾರ. ನಿನಗೊಂದು ಸಂಸ್ಕಾರ ಕಲಿಸಿದ್ಯಾ ಅಂತ ಒಂದಿಷ್ಟು ಮಾತಾಡಿದ ಮೇಲೆ ನಮಸ್ಕಾರ ಕೊಡುದಲ್ವೋ? ಮೊದಲು ನಮಗೆ ಅವರನ್ನು ಕಂಡಾಗಲೇ ನಮಸ್ಕಾರ, ಆಮೇಲೆ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಹೇಳಿ ಮಾತನ್ನು ಪ್ರಾರಂಭಿಸುವುದು. ನಿಮ್ಮದೊಂದಿಷ್ಟು ಭಾಷಣ ಬಿಗಿದ ಮೇಲೆ ನಮಸ್ಕಾರ. ಯಾರಿಗೆ ನಮಸ್ಕಾರ ಕೊಟ್ಟದ್ದು? ನನಗಲ್ವಾ? ಅಂತ ಯಾರಿಗೆ? ಜಗದ ಸಂಭವ ಇಂತು ನಮ್ಮನ್ನು ಜೋಡುಗೂಡಿಸ್ತಾರೆ ಅಂತ ನನಗೆ ಅರ್ಥ ಆಗಿರ್ಲಿಲ್ಲ. ಅಂದ್ರೆ ಇಂಥ ದಿನ ಚಂದ್ರಾವಳಿ ಮತ್ತು ಕೃಷ್ಣ ಇಂಥ ಜಾಗದಲ್ಲಿ ಇಷ್ಟೇ ಹೊತ್ತಿಗೆ ಇದೇ ರೀತಿಯಾಗಿ ಅವರಿಬ್ಬರು ಒಂದಾಗಬೇಕು ತಮ್ಮ ಮೊದಲೇ ಬರ್ತಿದ್ದ, ಅದು ನನಗೆ ಗೊತ್ತಿರಲಿಲ್ಲ. ಆದ ಕಾರಣ ತಮಗಿಸ್ತದೆ ಮತ ಎಲ್ಲ ಅವ ಇದನ್ನು ಮಾತ್ರ ಅಲ್ಲ ಎಲ್ಲ ಬರೀತವನಂತೆ. ಹಾಗಿದ್ರೆ ಅದನ್ನು ತಿಳಿಯಲಾದೇನಲ್ಲ, ಅದಕ್ಕಾಗಿ ಹಾಗೆ ಬರ್ತಿದ್ಯಲ್ಲ ನೀನು ಅಂತ ಒಂದು ನಮಸ್ಕಾರ ಕೊಟ್ಟದವನಿಗೆ. ಹೌದು, ನಿನ್ನನ್ನು ಇಲ್ಲಿ ಕಂಡ ಬೇರೆ ಪರಿತೋಷ ಆಯ್ತೆ, ನಿನಗ ಸಂತೋಷ ಆಯ್ತೆ. Thank you.
ಬಾಲಕ. ನಾನು ಬಾಲಕ ಆದ್ರೆ ನೀನು ಬಾಲಕಿ. ಏ ಹುಡುಗ. ಏ ಹುಡುಗಿ. ಅಯ್ಯೋ ನೀನು ಹುಡುಗ, ನಾನು ಹುಡುಗಿ ಅಲ್ಲ. ಅಯ್ಯೋ ಅಂದ್ರೆ ಅದಕ್ಕೆ ಮತ್ತೊಂದು ಶಬ್ದ ಗೊತ್ತಿಲ್ಲ ನಿಮಗೆ. ನಾನು ಹುಡುಗಿ ಅಲ್ಲ. ನೀನು ಹುಡುಗಿ ಅಲ್ವಾ? ಆದ್ರೆ ನಾನು ಹುಡುಗ. ನಾನು ಹೇಳಿದ್ದ ಹಾಗಲ್ವಾ? ಮತ್ತೆ ನೀನು ಬಾಲಕ, ನೀನು ಹುಡುಗ, ನಾನು ಬಾಲಕಿ ಅಲ್ಲ, ನಾನು ಹುಡುಗಿ ಅಲ್ಲ. ಈಗ ನಾನು ಬಾಲಕ, ನೀನು ಬಾಲಕಿ ಅಲ್ಲ, ಅದು ಹೇಗೆ ಆಗ್ತದೆ? ನಾನು ಹುಡುಗ ಅಲ್ಲ, ನೀನು ಹುಡುಗಿ ಅಲ್ಲ, ಅದು ಹೇಗೆ ಆಗ್ತದೆ? ನಾನು ಯುವತಿ. ನೀನು ಯುವತಿಯ? ನೀನು ಬಾಲಕ. ನಾನು ಬಾಲಕ. ನೀನು ಯುವಕನಲ್ಲ. ಈಗ ನಾನು ಹುಡುಗ, ನೀನು ಹುಡುಗಿ ಅಲ್ಲ. ಹುಡುಗಿ ಅಲ್ಲ, ನಾನು ಯುವತಿ. ನೀನು ಯುವತಿ. ನೀನು ಯುವಕನಲ್ಲ. ನಾನು ಯುವಕ ಅಲ್ಲ. ಅದು ಹೇಗೆ ಆಗುದು? ಹಾಗೆ ಆಗ್ತದೆ. ಹೇಗೆ? ಈಗ ಬಾಲಕನೊಬ್ಬ ಯುವಕನಾಗುವುದು ಯಾವಾಗ? ಯಾವಾಗ? ಮುಖದ ಮೇಲೆ ಚಿಗುರು ಮೀಸೆ ಬಂದ್ರೆ ಮಾತ್ರ ಬಾಲಕನ ಯುವಕನಾಗುವುದು. ನಿನ್ನ ಮುಖದಲ್ಲಿ ಮೀಸೆ ಇಲ್ಲ. ಬರುವ ಜಾಗ ಉಂಟು. ಜಾಗ ಇದ್ರಲ್ಲ ಬರುದಿಲ್ವಲ್ಲ? ಬರುವುದಕ್ಕೂ ಸಮಯ ಅಂತಲ್ಲ. ಆದ್ರಿಂದಲೇ ನೀನು ಬಾಲಕ. ಸರಿ, ಈಗ ಹುಡುಗನಪ್ಪ ಯುವಕ ಆಗ್ಬೇಕು ಅಂತಿದ್ರೆ ಅವನ ಮುಖದಲ್ಲಿ ಚಿಗುರು ಮೀಸೆ ಬರಬೇಕು. ಈಗ ಬಾಲಕಿಯೊಬ್ಬಳು ಯುವತಿ ಆಗಬೇಕು ಅಂತಿದ್ರೆ ಏನಾಗ್ಬೇಕಪ್ಪ? ದಂಡಿಗೆಯಲ್ಲಿ ನಾನು ಬರ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ನನ್ನನ್ನು ತಡೆದು ದಂಡಿಗೆಯಿಂದ ಕೆಳಗಿರಿಸಿ ಮಾರ್ಗ ಮಧ್ಯದಲ್ಲಿ ನಿಲ್ಲಿಸಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ? ಮುಗಿಗೆ ಬಂದ ಹಾಗೆ ಮಾತಾಡ್ಲಿಕ್ಕೆ ಆಗ್ತದೆ. ಅದ್ರ ಅರ್ಥ ಹಾಗಲ್ಲ. ಹೆಚ್ಚಿಗೆ ಮಾತಾಡಿದ್ರೆ ಅದನ್ನ ಹೇಳುವುದು. ಹೌದಾ? ಏನ್ ಹೆಚ್ಚಿಗೆ ಆದದ್ದು? ಏನ್ ಹೆಚ್ಚಿಗೆ? ಇಷ್ಟೊಂದು ನೀನು ಮಾತನಾಡುವುದಕ್ಕೆ ಕಾರಣ ಏನು? ಏನು ಹೆಚ್ಚಿಗೆ ಆದದ್ದು? ಮತ್ತೇನಲ್ಲ, ಮತ್ತೆ ಪಿತ್ತೆ ಹೆಚ್ಚಾಗಿದೆ ನನಗೆ. ಪಿತ್ತ? ಓ, ನನ್ನ ಅಮ್ಮನಿಗೆ ಇಷ್ಟು ದಿವಸ ಆಗಿ ಒಂದು ವಿಚಾರ ಗೊತ್ತಾಗ್ಲಿಲ್ಲ ನನಗೆ ಪಿತ್ತ ಏನು ಅಂತ. ಯಾಕೆ ಮಾಡ್ತಿದ್ದು ಅಮ್ಮ? ನಮ್ಮನೆ ಇಷ್ಟು ಮಾತಾಡುದಿಲ್ವಲ್ಲ. ಹೆಚ್ಚು ಮಾತಾಡಿದವರೆಲ್ಲ ಪಿತ್ತ ಹೇಳಿದವರು. ಹಾಗಾಗಿ ಪಿತ್ತ ಎನ್ನುವುದು ನಿಮಗೆ ಅದನ್ನೇ ಗಮನಿಸಿದ ಅವಾಗ ಏನಿದೆ ಹೀಗೆ ಪಿತ್ತ ಪ್ರಕೋಪ ತಲೆಗೇರಿಂದ ಪಿತ್ತವನ್ನು ಇಳಿಸ್ತೇನೆ. ಔಷಧ ಕೊಡ್ತೇನೆ. ಅಮ್ಮನೇ ಅಮ್ಮನೇ ಹೇಳಿ ಜಾಬ್ ಮಾಡಿ ಕೊಡ್ತಾ ಕೊಡ್ತಾ. ಏನು ಪಿತ್ತಕ್ಕೆ ಔಷಧ ಕೊಡ್ತೇನೆ? ಕೊಡ್ತೇನೆ. ಹೀಗೆ ನಿಲ್ಲಿಸಿಕೊಂಡು ಹೀಗೆ ನೀನು ಮಾತನಾಡ್ತಾ ನಿಂತೆ ಅಂತ ಆದ್ರೆ ಸುಮ್ಮನೆ ನುಡಿಯುವುದಿಲ್ಲ ನಾನು. ಮತ್ತೆ ಮಾಡ್ತೀನಿ? ನಿನ್ನ ಹಲ್ಲನ್ನೆಲ್ಲ ಮುಟ್ಟು ಬಿಡ್ತೇನೆ. ಒಳ್ಳೆದಾಯ್ತು, ನಮ್ಗೆ ಬದುಕಲಿಕ್ಕೆ ಒಂದು ದಾರಿ ಉಂಟು. ನಾನು ಈಗ ಹೇಳ್ತಾ ಹೋಗುವ, ನೀನೊಂದು ಫಲಕ ಹಾಕಿ ಕುಳಿತುಕೊಳ್ಬೇಕು. ಇಲ್ಲಿ ಹಣ್ಣುಗಳನ್ನು ಕೀಳಲಾಗುವುದು. ಎಷ್ಟು ಮಂದಿ ಬರ್ತಾರೆ ಗೊತ್ತು? ಆ ಸಮಸ್ಯೆಯಲ್ಲಿ ತುಂಬಾ ಬಂದಿದ್ದಾರೆ. ನಮಗೆ ಕಚ್ಚಕ್ಕಾಗ್ತದೆ. ಹಾಕ್ತೇನೆ, ಫಲಕವನ್ನು ಹಾಕಿರ್ತೇನೆ. ಅಲ್ಲಿ ಕೀಳುವುದು ಮಾತ್ರ, ಜೋಡಿಸ್ಲಿಕ್ಕಿಲ್ಲ. ಅಂದ್ರೆ ಜೋಡಿಸುವುದಿಲ್ಲ ನಮ್ಮದು. ಅಲ್ಲ, ಅದು ಅದು ಆಗ್ತದೆ. ಯಾಕೆ ಈ ಹಣ್ಣು ನೋವಿದ್ದವರಿಗೆ ಜೋಡಿಸುವ ಸಮಸ್ಯೆ ಆದ್ರೆ ನಿಮಗಿಲ್ಲ. ಒಮ್ಮೆ ತಗೊಂಡು ತೆಗೆದ್ರೆ ಸಾಕು ಅಂತ ಇರ್ತದೆ. ಅದನ್ನು ನೀನು ಮಾಡಿದ್ರೆ ಸಾಕು. ಒಂದೆರಡು ತೆಗೆಯುವುದಲ್ಲ, ನಿನ್ನ ಬಾಯಲ್ಲಿ ಹಲ್ಲೆಲ್ಲ ತೆಗಿತೇನೆ, ಹುಡುಗಿಸ್ತೇನೆ ನೋಡು. ನಾನಿಗೆ ಬಂದದೇ ಆಗ್ತದೆ. ಪುಸಿಲು ಗಾಳಿಯ
ಸಾಲು ಬರಬೇಡ, ನಾನೇ ಬಂದಿದ್ದೇನಲ್ಲ. ನನ್ನ ನೀಲವಾದ ತೋಳಿನಿಂದ ನೀನು ಬಂದಿ ಆದಂತಾದ್ರೆ ಆ ಸೂರ್ಯನ ಕಿರಣದಿಂದ ನಿನಗೆ
ಹೆಂಡತಿಯ ತಂಗಿ ನೀನಲ್ವಾ, ಹಾಗಿದ್ರೆ ನೀನ್ ನನಗೇನಾಗ್ತೀನಿ? ಚಿಕ್ಕ ಹೆಂಡತಿ